ಕೇರಳದಲ್ಲಂತೂ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಹೀಗಾಗಿ ಒಂದು ಕಡೆ ಅಯ್ಯಪ್ಪ ಯಾತ್ರೆಯನ್ನು ಸದ್ಯಕ್ಕೆ ನಿಷೇಧ ಮಾಡಿ ಮುಂದೂಡಿದ್ದಾರೆ, ಮತ್ತೊಂದು ಕಡೆ ಕಾಲೇಜ್ ಪ್ರಾರಂಭ ಆಗಬೇಕಾಗಿತ್ತು ನಾಳೆಯಿಂದ, ಅದು ಮುಂದೂಡಿಕೆ ಆಗಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಮಂಗಳೂರಿನಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಮಂಗಳೂರು ನಗರ ಸೇರಿದ ಹಾಗೆ ಜಿಲ್ಲೆಯ ಹಲವೆಡೆ ಮಳೆ ಸುರಿದಿದೆ. ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಮಂಗಳೂರು ನಗರದ ತಗ್ಗು ಪ್ರದೇಶಗಳಿಗೆ ಮಳೆ ನೀರುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ನಗರದ ಅಳಕೆ ಕುದ್ರೋಳಿ ಸೇರಿದ ಹಾಗೆ ಹಲವು ತಗ್ಗು ಪ್ರದೇಶದಲ್ಲಿನ ರಸ್ತೆಗಳು ಸಹ ಕೆರೆಯಂತಾಗಿತ್ತು. ಇನ್ನು ಮಳೆಯಿಂದಾಗಿ ಜಿಲ್ಲೆಯಲ್ಲಿನ ನದಿಗಳು ಮೈದುಂಬಿ ಹರಿದಿವೆ. ಧರ್ಮಸ್ಥಳದ ಬಳಿ ಹೊಳೆಯ ನೀರು ರಸ್ತೆಗೆ ಬಂದು ವಾಹನ ಸವಾರರಿಗೆ ತೊಂದರೆ ಉಂಟಾಯಿತು. ಭಾರಿ ನೀರಿನ ಹರಿವಿನ ಹಿನ್ನೆಲೆ ಉಜಿರೆ ಧರ್ಮಸ್ಥಳ ವಾಹನ ಸಂಚಾರ ಕೆಲಕಾಲ ಸ್ಥಗಿತ ಆಗಿತ್ತು. ಇಂದು ಕೂಡ ಮಳೆ ಮುಂದುವರೆದಿದ್ದರ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿ ನೀಡಿದ್ದು, ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಡಳಿತ ಸೂಚನೆ ನೀಡಿದೆ. ದಕ್ಷಿಣ ಕನ್ನಡದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ನೋಡಿ, ರಸ್ತೆಯಲ್ಲೇ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತ. ಸೊ ರಸ್ತೆಯಲ್ಲಿದ್ದಂಥ ವಾಹನಗಳೆಲ್ಲ ಸಂಪೂರ್ಣ ಮುಳುಗಡೆ ಆಗಿದೆ. ಬಹುತೇಕ ತಗ್ಗು ಪ್ರದೇಶದಲ್ಲಿ ಇರುವಂಥ ಜನವಾಸ ಪ್ರದೇಶ ಏನಿದೆ ಎಲ್ಲ ಹೆಚ್ಚಿಗೆ ನೀರು ನುಗ್ತಾ ಇದೆ ಅಲ್ಲಿಗೆ. ಸೊ ಅಲ್ಲಿರುವಂಥ ಜನ ಪರದಾಡಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ದಕ್ಷಿಣ ಕನ್ನಡದ ಬಹುತೇಕ ಕಡೆಗಳಲ್ಲಿ ಹೀಗಿದೆ. ಮಂಗಳೂರು ನಗರದಲ್ಲೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ. ರಾತ್ರಿ ಕೂಡ ಧಾರಾಕಾರವಾಗಿ ಮಳೆಯಾಗಿದೆ. ಅದರ ಪರಿಣಾಮನೇ ತಗ್ಗು ಪ್ರದೇಶಗಳಿಗೆ ಈ ರೀತಿ ಮಳೆ ನೀರು ನುಗ್ಗಿ ಜನ ರಾತ್ರಿಯೆಲ್ಲ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಸೊ ಮಂಗಳೂರಿನಲ್ಲಿ ಹೀಗಾದರೆ ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಈಗ ಸಾಲು ಸಾಲು ಅವಾಂತರಗಳು ಕೂಡ ಅಲ್ಲೂ ಸೃಷ್ಟಿಯಾಗ್ತಾ ಇದೆ. ಧಾರಾಕಾರ ಮಳೆಯಾಗಿ ಕೆರೆ ಕುಂಟೆಗಳು ತುಂಬಿದೆ, ನದಿ ನಾಲೆಗಳು ಉಕ್ಕಿ ಹರಿತಾ ಇದೆ. ಇದರಿಂದ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ದಿಢೀರಂತ ಏರಿಕೆಯಾಗಿದೆ. ಸೊ ಅಂತರ್ಜಲ ಮಟ್ಟ ಏರಿಕೆಯಾಗಿ ಕಟ್ಟಡಗಳ ನೆಲಮಹಡಿಗಳಲ್ಲಿ ಭೂಮಿಯಿಂದ ಅಂತರ್ಜಲ ಉಕ್ಕಿ ಬರ್ತಾ ಇದೆ. ನೆಲಮಹಡಿ ಕಟ್ಟಡಗಳು ಸ್ವಿಮ್ಮಿಂಗ್ ಪೂಲ್ಗಳಾಗ್ತಾ ಇದ್ದು ಶೇಖರಣೆಯಾಗಿರೋ ನೀರನ್ನು ಮೋಟಾರ್ ಮೂಲಕ ಹೊರಚೆಲ್ತಾ ಇದ್ದಾರೆ. ಸೊ ಇದರಿಂದ ಕಟ್ಟಡಗಳ ಮಾಲೀಕರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅಷ್ಟೇ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ಅಲ್ಲಿ ದಿಢೀರಂತ ಹೇಳಿ ಈ ಸತತ ಮಳೆಯಿಂದ ಅಂತರ್ಜಲ ಮಟ್ಟ ಏರಿಕೆಯಾಗಿ ಹೋಗಿದೆ. ಅದರ ಪರಿಣಾಮ ಇದ್ದಕ್ಕಿದ್ದ ಹಾಗೆ ಕಟ್ಟಡಗಳ ನೆಲಮಹಡಿಗಳಲ್ಲೆಲ್ಲ ಭೂಮಿಯಿಂದ ಅಂತರ್ಜಲ ಉಕ್ತಾ ಇದೆ. ಸೊ ನೆಲಮಹಡಿ ಕಟ್ಟಡಗಳೇನಿದೆ ಒಂದು ರೀತಿ ಈಜುಕೊಳನ ಅಥವಾ ಕಟ್ಟಡನ ಅನ್ನೋ ಪರಿಸ್ಥಿತಿ ಸ್ವಿಮ್ಮಿಂಗ್ ಪೂಲ್ಗಳ ಹಾಗೆ ಕಾಣ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರು ಶೇಖರಣೆ ಆಗ್ತಾ ಇದೆ, ಅಂತರ್ಜಲ ಉಕ್ತಾ ಇರೋದ್ರಿಂದಾಗಿ. ಸೊ ಮೋಟಾರ್ಗಳನ್ನು ಬಳಸ್ಕೊಂಡು ಆ ನೀರನ್ನು ಹೊರಗೆ ಚೆಲ್ತಾ ಇದ್ದಾರೆ. ಇದರಿಂದ ಕಟ್ಟಡಗಳ ಮಾಲೀಕರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹೆಚ್ಚು ಹೆಚ್ಚು ನೀರು ಈ ರೀತಿಯಾಗಿ ಅಂತರ್ಜಲದ ದಿಢೀರ್ ಮಟ್ಟ ಹೆಚ್ಚಳ ಆಗಿರೋದ್ರಿಂದ ಕಟ್ಟಡಕ್ಕೇನಾದರೂ ತೊಂದರೆ ಆಗಿಬಿಡಬಹುದಾ ಅನ್ನುವಂಥ ಆತಂಕ ಬಹಳಷ್ಟು ಕಟ್ಟಡದ ಮಾಲೀಕರಲ್ಲಿ, ವಾಸ ಆಗಿರುವಂಥ ಜನರಲ್ಲಿ ಅಲ್ಲಿ ಮನೆ ಮಾಡಿದೆ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದ ಮಳೆ ಚಿಕ್ಕಬಳ್ಳಾಪುರದಲ್ಲಿ ಆಗಿರಲಿಲ್ಲ. ಇದೀಗ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಅಂತರ್ಜಲ ಮಟ್ಟ ಹೆಚ್ಚಾಗಿರೋದ್ರಿಂದ ಇಂಥ ಸನ್ನಿವೇಶ ಅಲ್ಲಿ ಇರೋದು. ಇನ್ನು ಮತ್ತೊಂದು ಕಡೆ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಸತತವಾಗಿ 3 ದಿನದಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಜಿಲ್ಲೆಯಾದ್ಯಂತ. ಹೀಗಾಗಿ ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ರಸ್ತೆಯಲ್ಲೇ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹದ ನೀರು ಹರಿದು ಹೋಗಿ ಪ್ರಯಾಣಿಕರು ಕೆಲಕಾಲ ರಸ್ತೆಯಲ್ಲಿ ಸಂಚರಿಸಲಾಗದೆ ನಿಂತು ನೋಡುವಂಥ ಪರಿಸ್ಥಿತಿ ಅಲ್ಲಿ ಉದ್ಭವ ಆಗಿತ್ತು. ಸೊ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಮಳೆ ಯಾವ ರೀತಿ ಪ್ರವಾಹ ಸೃಷ್ಟಿ ಮಾಡಿದೆ ಅನ್ನೋದು ನೋಡ್ತಾ ಇದ್ದೀರಾ.
ಚಾಮರಾಜನಗರ ಕೂಡ ಹೊರತಾಗಿಲ್ಲ ಮಳೆ ಹೊಡೆತಕ್ಕೆ ಸಿಕ್ಕಿ ಇಷ್ಟೆಲ್ಲ ಅವಾಂತರಗಳು ಚಾಮರಾಜನಗರ ಜಿಲ್ಲೆಯಾದಂತೆ ಸೃಷ್ಟಿಯಾಗಿರೋದು ರಸ್ತೆಗಳೆಲ್ಲ ಕೆರೆಗಳ ಹಾಗಾಗೋಗಿದೆ ದ್ವಿಚಕ್ರ ವಾಹನಗಳಿರಲಿ ಬಸ್ಸು ಮತ್ತು ಕಾರ್ಗಳೇ ರಸ್ತೆಯಲ್ಲಿ ಸಂಚರಿಸಬೇಕು ಅಂತ ಹೇಳಿದ್ರೆ ಹರಸಾಹಸ ಪಡಬೇಕು ಆತಂಕದಲ್ಲಿ ರಸ್ತೆಯಲ್ಲಿ ಮುಂದಕ್ಕೆ ಚಲಾಯಿಸಬೇಕು ಅಂಥ ಪರಿಸ್ಥಿತಿ ಆ ರಸ್ತೆಗಳಲ್ಲಿ ನಿರ್ಮಾಣ ಆಗಿರೋದು ನೋಡ್ತಾ ಇದ್ದೀರ ಭಾರಿ ಮಳೆಯಿಂದಾಗಿ ವಾಹನ ಸವಾರರು ಹೀಗೆ ಪರದಾಟಕ್ಕೆ ಸಿಲುಕಬೇಕಾಗಿದೆ ಬಿಟ್ಟು ಬಿಡದೆ ಮೂರು ದಿನದಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಸೊ ಚಾಮರಾಜನಗರದ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ರಸ್ತೆಯಲ್ಲಿ ಸಂಪೂರ್ಣ ಮಳೆ ನೀರು ತುಂಬ ಹೋಗಿದೆ ಯಾವ ಪ್ರತಿನಿತ್ಯ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಅಥವಾ ಇತರೆ ಜನ ಬರ್ತಾ ಇರ್ತಾರೆ ರಸ್ತೆ ಬಳಕೆಗೆ ಆದರೆ ಈಗ ಸೃಷ್ಟಿಯಾಗಿರುವಂತಹ ಈ ಪರಿಸ್ಥಿತಿಯಿಂದ ಪರದಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗೋಗಿದೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಈ ಜಿಲ್ಲೆಯಾದ್ಯಂತ ಕೂಡ ಗಡಿ ಜಿಲ್ಲೆಯಾಗಿರುವಂಥ ಚಾಮರಾಜನಗರದಲ್ಲಿ ಭೀಕರ ಮಳೆಯಿಂದಾಗಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಸ್ತೆಗಳಲ್ಲೇ 2-3 ಅಡಿ ನೀರು ಹರಿತಾ ಇದೆ ಅಂತ ಹೇಳ್ತಾರೆ